ನಾವು ಇವತ್ತಿನ ಯಾದಗಿರಿ ಮತ್ತು ಕಲಬುರ್ಗಿ ಈ ಕಾರ್ಯಕ್ರಮದ ಒಟ್ಟಾರೆ ಸ್ವರೂಪದ ಕುರಿತು ಚರ್ಚೆ ಮಾಡುತ್ತಾ ಇದ್ವಿ ಪ್ರತ್ಯಕ್ಷದರ್ಶಿ ಇವತ್ತಿನ ಈ ದಾಖಲೆಯ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ್ದು ರೆವಿನ್ಯೂ ಇಲಾಖೆಗೆ ಸೇರುವಂತ ತಾಂಡಾದ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದಂತ ಕಂದಾಯ ಸಚಿವರು ಆರ್ ಅಶೋಕ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅವರನ್ನು ಮಾತಾಡಸೋಣ ನಮಸ್ಕಾರ ಸರ್ ಅಶೋಕ್ ಸರ್ ಹಾ ನಮಸ್ಕಾರ ಸರ್ ಬಹಳ ಬರ್ಜರಿ ಸಿಕ್ಸರೆ ಬಾರಿಸಿಬಿಟ್ರಲ್ಲ ಸರ್ ಇವತ್ತು ಇಲ್ಲ ಇದು ಬಡವರ ಕಾರ್ಯಕ್ರಮ ಬಹಳ ವರ್ಷಗಳ ಕಾಲದಿಂದ ಸುಮಾರು 30 40 ವರ್ಷಗಳ ಕಾಲದಿಂದ ग्राम आगे अंत अर्जी सल्ता वर्ष ब्रिटिश काल रीति टेररिस्ट अति दंगेकोर अंत नोटिफाई कंडली गुंड हाकु देश मूले मूले बंद नेस जन रीति स्वातंत्र होराटगारे इष्ट वर्ष कूड़ा ने ಸುಮ್ಮನೆ ಬದುಕ್ತಾ ಇದ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ರು ವಾಸ ಮಾಡ್ತಾ ಇದ್ರು ಅಷ್ಟೇ ಅದಕ್ಕೆ ಒಂದು ದಾಖಲೆಗಳು ಇರಲಿಲ್ಲ ಅದು ತಾಂಡ ಅಷ್ಟೇ ದಾಖಲೆ ಕಂದ ಗ್ರಾಮ ಆಗಿರಲಿಲ್ಲ ನಮ್ಮ ರೆವಿನ್ಯೂ ಯಾವುದೇ ಸರ್ಕಾರಿ ದಾಖಲೆಗಳಲ್ಲಿ ಆ ಊರಿನ ಹೆಸರು ಇರಲಿಲ್ಲ ಸೋ ಏನೇ ಅಲ್ಲಿ ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಆಗಬೇಕು ಅಂದ್ರೆ ಅದಕ್ಕೆ ಗ್ರಾಮದ ಸ್ಟೇಟಸ್ ಏನಿದೆ ಇರುತ್ತ ಬಹಳಷ್ಟು ಸಮಸ್ಯೆಗಳು ಎದುರಿಸ್ತಾ ಇದ್ರು ಸೋ ನಾನು ಬೀದರ್ ಅಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದಾಗ ಈ ಸಂಪಾಣಿ ತಾಂಡದಲ್ಲಿ ಅವರು ನನಗೆ ಮನವಿ ಕೊಟ್ಟರು ಆ ಸಂದರ್ಭದಲ್ಲೇ ನಾನು ಅದಕ್ಕೆ ಒಂದು ಚಾಲನೆಯನ್ನ ಕೊಟ್ಟೆ ಗೆಜೆಟ್ ಅನ್ನು ಹೊರಡಿಸಿದೆ ಅದಕ್ಕೆ ಫಸ್ಟ್ ನೋಟಿಫಿಕೇಶನ್ ಅನ್ನು ಮಾಡಿದೆ ಫೈನಲ್ ನೋಟಿಫಿಕೇಶನ್ ಅನ್ನು ಮಾಡಿದೆ ಅದಾದ್ಮೇಲೆ ಇವತ್ತು ಅವರಿಗೆ ಹಕ್ಕುಪತ್ರವನ್ನು ಪ್ರಧಾನಮಂತ್ರಿಗಳ ಕೈಯಲ್ಲಿ ಹಕ್ಕುಪತ್ರ ಕೊಡಿಸಿ ಅವರು ನೆಮ್ಮದಿಯಿಂದ ಬದುಕುವಂತ ಒಂದು ನಾನು ಅದೇ ಕಾರಣಕ್ಕೆ ಸರ್ ಯಾಕಂದ್ರೆ ಮೊದಲು ತಾವು ಈ ಕೊರೋನಾ ಸಂದರ್ಭದಲ್ಲಿ ಕೊರೋನಾದಲ್ಲಿ ಮೃತಪಟ್ಟಂತ ಅನಾಥ ಶವಗಳಿಗೆ ಮುಕ್ತಿಯನ್ನು ಕೊಡುವಂತ ಅಂತ್ಯಕ್ರಿಯೆಯನ್ನು ನೆರವೇರಿಸಿ ಬಹಳ ದೊಡ್ಡ ರಾಷ್ಟ್ರಮಟ್ಟದಲ್ಲಿ ಅದು ಸುದ್ದಿ ಆಯಿತು ಆನಂತರ ಗ್ರಾಮವಾಸ್ತವ್ಯಕ್ಕಿಂತಲೂ ಮಿಗಿಲದ್ದು ಈ 52,000 ತಾಂಡಾದ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದ್ದು ಆ ದೃಷ್ಟಿಯಿಂದ ನಾನು ಸಿಕ್ಸರ್ ಅಂತ ಹೇಳಿದ್ದು ಸರ್ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಕಂದಾಯ ಇಲಾಖೆಯಲ್ಲಿ ಐತಿಹಾಸಿಕ ಒಂದು 1,00,000 2,000 ಜನಕ್ಕೆ 2,000 ಕುಟುಂಬಕ್ಕೆ ಕೊಡ್ತಾರೆ ಹೊಸದಾಗಿ ಸುಮಾರು 3,000 ವಿಲೇಜ್ ಅನ್ನು ಕ್ರಿಯೇಟ್ ಮಾಡ್ತೀನಿ ಈಗ ದಾಖಲೆಗಳು ಅಂದ್ರೆ ಗೆಜೆಟ್ ಕರ್ನಾಟಕ ಗೆಜೆಟ್ ಅಲ್ಲಿ ಆದೇಶ ಮಾಡಿ ಹೊಸ ವಿಲೇಜ್ ಗಳೇ ಸೇರ್ತದೆ ಇವತ್ತು ನಮ್ಮಲ್ಲಿ ತಾವ ಕಟ್ಟಾಂತರ ವಿಲೇಜ್ ಇದೆ ಅದರಲ್ಲಿ ಈ ವಿಲೇಜ್ ಅನ್ನು ಕೂಡ ಆಡ್ ಆಗ್ತದೆ ಅದು ಒಂದು ಐತಿಹಾಸಿಕ ಕ್ಷಣ ಅವರಿಗೆ ಲಂಬಾಣಿ ಓಕೆ ಓಕೆ ಇವತ್ತು ಇಡೀ ದಿನ ಪ್ರೈಮ್ ಮಿನಿಸ್ಟರ್ ಜೊತೆ ಇದ್ರಿ ಅವರ ಕಾರ್ಯಕ್ರಮದಲ್ಲಿ ಕಲಬುರಗಿಯಲ್ಲಿ ತಾವು ಭಾಷಣ ಮಾಡಿದ್ರಿ ಇವತ್ತಿನ ಈ ಮೋದಿ ಸಂಚಲನ ಹೇಗಿತ್ತು ಸರ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಅಂತ ವೈಬ್ರೇಷನ್ ಬಹಳ ಜನ ಒಂದ ರೀತಿ ಮೋದಿ ಲಂಬಾಣಿ ತಾಂಡಗಳ ಹೆಸರು ಹೇಳಿದ ತಕ್ಷಣ ಜನ ಉಚ್ಚೆತ್ತು ಕುಣಿತಾ ಇದ್ರು ಸುಮಾರು 12 ಗಂಟೆಗೆ ಬಸ್ ಜಮಾವಣೆ ಆಗಕ್ಕೆ ಶುರುವಾದರು ಜನ ಸಂಜೆ ನಾ ಮೂರು ಅವರು ಅಲ್ಲಿಂದ ಹೋಗೋವರೆಗೂ ಪೂರ್ತಿ ಜನ ತುಂಬಿದ್ರು ಒಂದು ತೇರು ಖಾಲಿ ಇರಲಿಲ್ಲ ಸಾಮಾನ್ಯವಾಗಿ ರಾಜಕೀಯ ಭಾಷಣಗಳು ಬಂದಾಗ ನೋಡಿದಿರ ಅರ್ಧ ಖಾಲಿ ಆಗಿತ್ತು ಕಾಲ್ ಖಾಲಿ ಆಗಿತ್ತು ಈ ತರ ಒಂದು ತೇರು ಖಾಲಿ ಇರಲಿಲ್ಲ ಎಷ್ಟು ತೇರಿತ್ತು ಅಷ್ಟು ಅದಕ್ಕಿಂತ ಎರಡು ಪಟ್ಟು ಜನ ಹೊರಗಡೆ ಎಲ್ಲ ನಿಂತಿದ್ರು ಮೋದಿಯವರು ಬಹಳ ಖುಷಿಯಾದ್ರು ಬಡವರ ಕಾರ್ಯಕ್ರಮ ಅಂತ ಹೇಳಿದಾಗ ಬಹಳ ಜನ ಕಾಂಗ್ರೆಸ್ ಅವರು ಕಾಮೆಂಟ್ ಮಾಡಿದ್ರು ಈ ಹಕ್ಕುಪತ್ರ ಕೊಡೋಕೋಸ್ಕರ ಪ್ರಧಾನಮಂತ್ರಿ ಬರ್ಬೇಕಂತ ಸೋ ಅವರು ಯಾವ್ದೋ ಫ್ಯಾಕ್ಟರಿ ಉದ್ಘಾಟನೆಗೋ ಅಂದ್ರೆ ಕಾಂಗ್ರೆಸ್ ಅವರು ಯಾವ್ದೋ ಫ್ಯಾಕ್ಟರಿ ಉದ್ಘಾಟನೆಗೆ ಯಾವ್ದೋ ಮಾಲ್ ಉದ್ಘಾಟನೆಗೆ ಯಾವ್ದೋ ಕೋಟ್ಯಾಂತರ ರೂಪಾಯಿ ಮಾಲ್ಗಳು ಈ ತರದ ಉದ್ಘಾಟನೆಗೆ ಹೋಗ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಬಡವರ ಕಾರ್ಯಕ್ರಮ ಮತ್ತೆ ಅವ್ರಿಗೆ ಜೀವನದಲ್ಲಿ ಇದೆಯಲ್ಲ ಈ ಘಟನೆ ಅವ್ರ ಜೀವನದಲ್ಲಿ ಅದು ಮರೆಯಕ್ ಸಾಧ್ಯನೇ ಇಲ್ಲ ಲಂಬಾಣಿ ತಾಂಡದವರು ಅವ್ರಿಗೆ ಸಬ್ರೀಸ್ ಈಗ ಎನ್ಕರ್ಮನ್ಸ್ ಕೇಳಿದ್ರೆ ಅವರ ಇದಿರ್ತದಲ್ಲ ಅವ್ರ ಮನೆ ಬರದೇ ಇಲ್ಲ ಯಾವತ್ತು ಬರಲ್ಲ ಸರ್ಕಾರಿ ದಾಖಲೆಯಲ್ಲಿ ಯಾವತ್ತು ಬರಲ್ಲ ಓಕೆ ಸೋ ಈಗ ಅವರು ರಿಜಿಸ್ಟರ್ ಅನ್ನು ಕೂಡ ಫ್ರೀ ಮಾಡ್ಕೊಡ್ತೀನಿ ಈಗ ಅವರಿಗೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಏನು ಫೀಸ್ ಇತ್ತು ಅದನ್ನು ಮನ್ನಾ ಮಾಡ್ತಾ ಇದ್ದೀನಿ ಈಗ ಇನ್ನೊಂದು 10-15 ದಿನದಲ್ಲಿ ಅದು ಆದೇಶನ ಹೊರಡಿಸ್ತೀನಿ ನಾನು ಏನು ಗೈಡೆನ್ಸ್ ವ್ಯಾಲ್ಯೂ ಕಟ್ಟಬೇಕಾಗಿತ್ತು ಆ ಗೈಡೆನ್ಸ್ ವ್ಯಾಲ್ಯೂನು ಮನ್ನಾ ಮಾಡ್ತೀನಿ ಮುಖ್ಯಮಂತ್ರಿಗೆ ಒಪ್ಪುತ್ತಾರೆ ಅದನ್ನು ಕೂಡ ಮನ್ನಾ ಮಾಡ್ತೀನಿ ಓಕೆ ಇದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದು ನೇರವಾಗಿ ಖರ್ಗೆ ಅವರನ್ನೇ ಟಾರ್ಗೆಟ್ ಮಾಡಿದಿರಾ ನೀವು ಅನ್ನುವಂತ ಮಾತು ಕೇಳ ಬರ್ತಾ ಇದೀರ ನಾವು ಯಾರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ಓಕೆ ಆ ಜನಾಂಗಕ್ಕೆ ನೋವಾಗಿತ್ತು ಅನ್ಯಾಯ ಆಗಿತ್ತು ಅವರು ಕಾಂಗ್ರೆಸ್ ಅವರು ಆ ತರ ತಿಳ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ ಟಾರ್ಗೆಟ್ ಅಂತ ಬಟ್ ಅಲ್ಲಿನ ಜನ ಬಹಳ ಮೋದಿ ಅವರ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ
ಒಂದು ಒಳ್ಳೆ ಭಾವನೆ ಬರೋ ರೀತಿ ಆಗಿದೆ. ಇಡೀ ಆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಒಂದು ಸಂಚಲನ ಸರ್ಕಾರ ನಮ್ಮ ಜೊತೆ ಇದೆ ಅನ್ನೋ ಒಂದು ಸಂದೇಶ. ಈ ಎರಡು ಕಾರ್ಯಕ್ರಮ, ಒಂದು ನೀರಾವರಿ, ಒಂದು ಈ ತಾಂಡಗಳದು, ಎರಡೂ ಕೂಡ ಬಹಳ ಒಂದು ಅದ್ಭುತವಾದಂತ ಒಂದು ಕಾರ್ಯಕ್ರಮ. ಒಂದು ಗಿನ್ನಿಸ್ ರೆಕಾರ್ಡ್ಸ್ ಅಲ್ಲೂ ಬಂದಿದೆ ಅದನ್ನು. ಹೋದ್ರು ಅವ್ರು ಬಂದು ಕರೆಕ್ಟ್ ಸ್ಥಳದಲ್ಲಿ ಇಷ್ಟು 51,000 ಜನಕ್ಕೆ ದಾಖಲೆ ಕೊಟ್ಟಿದ್ದು ಇತಿಹಾಸ ಆಯ್ತಾ. ಈಗ ಈ ಕಾರ್ಯಕ್ರಮಕ್ಕೆ ಪ್ರತಿಕ್ರಿಯೆಯನ್ನ ನೀಡುತ್ತಾ ಮೋದಿಯವರ ಬಗ್ಗೆ ನನಗೇನು ಭಯ ಇಲ್ಲ, ನನ್ ಕಂಡ್ರೆ ಮೋದಿಯವರಿಗೆ ಭಯ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದಾರಲ್ಲ. ಸಿದ್ದರಾಮಯ್ಯನವರು ಒಂಥರ ಬುರುಡೆ ರಾಮಯ್ಯ ಅವರು ಔಟ್ ಇದ್ದಾರೆ, ಸುಳ್ಳು ಹೇಳದರಲ್ಲಿ ಅವರು. ಹಿಂದೇನು ಕೂಡ ಈ PFI ನ ಹಿಂದೆ ಬ್ಯಾನ್ ಮಾಡಿದಾಗ ಕೇಂದ್ರ ಸರ್ಕಾರ ಏ ನಾನೇ ಹೇಳಿದ್ದೆ ರೀ ಬ್ಯಾನ್ ಮಾಡಕ್ಕೆ, ನಾನೇ ಅದಕ್ಕೆ ಸಪೋರ್ಟ್ ಮಾಡಿದ್ದೆ ಅಂತಾರೆ. ಅವರೇ ಅದೇ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ PFI ಮೇಲೆಲ್ಲ ಕೇಸ್ ಅಲ್ಲ ವಾಪಸ್ ತಗೊಂಡು ಇವರು ಒಳ್ಳೆ ಸಂಸ್ಥೆ ಇದು RSS ಅವರು ಸುಮ್ಮನೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳುದು. ಅಂದ್ರೆ ಇವ್ರಿಗೆ ಏನು ಅಂತ ಹೇಳಿದ್ರೆ, ಪಕ್ಕದ ಮನೆಯಲ್ಲಿ ಒಳ್ಳೆ ಅಡಿಗೆ ಒಬ್ಬಟ್ಟು ವಾಸನೆ ಬಂದ್ರೆ ನಮ್ಮಿದ್ರಿ ಅಂತ ಹೇಳೋರು ಇವ್ರು. ಎಲ್ಲ ಕಡೆ ಏನೇ ಮಾಡುದು ಅದಕ್ಕೆ ಕಾಮೆಂಟ್ ಮಾಡುವಂತದ್ದು. ಇದು ಇದು ನಾವೇ ಮಾಡಿದ ಕಾರ್ಯಕ್ರಮ, ಇದು ನಾವೇ ಮಾಡಿದ್ದು. ಈ ತಾಂಡಗಳನ್ನ ಗುರುತಿಸಿದ್ ನಾವು, ಅಡಿಗೆ ಮಾಡಿದವ್ರು ನಾವು, BJP ಅವರು ಬಡಿಸ್ತಾ ಇದಾರೆ ಅಷ್ಟೇನೆ ಅಂತ ಹೇಳಿದ್ರಲ್ಲ. ಅದೇ ನಾನು ನೋಡಿದೆ 92ನೇ ಇಸ್ವಿಯಲ್ಲೇ ನಾವು ಮಾಡಿದಿರಿ ಅಂತ. ಅಂದ್ರೆ 22 ವರ್ಷ ಅವ್ರಿಗೆ ಮೋಸ ಮಾಡಿದ್ರು ಅಂತ ಅರ್ಥ. ಓಕೆ. ಮತ್ತೆ ಸಿದ್ದರಾಮಯ್ಯನವರು 92ರಲ್ಲಿ JDS ಅಲ್ಲಿದ್ರು, ಎಲ್ಲಿ ಕಾಂಗ್ರೆಸ್ ಅಲ್ಲಿದ್ರು. ಅಂದ್ರೆ ಏನೇ ನಾನು ನೋಡಿದೆ ಅಸೆಂಬ್ಲಿಯಲ್ಲಿ ನಾವು ಏನೇ ಮಾತಾಡಿದ್ರು ಕೂಡ ನಾನೇ ಮಾಡಿದ್ದೆ ಅಂತ ಚಟ ಹುಟ್ಟಿದೆ ಅವ್ರಿಗೆ. ಆ ಚಟ ಅಭ್ಯಾಸದಲ್ಲಿ ಹಾಗೆ ಹೇಳ್ತಾ ಇದಾರೆ ಅಷ್ಟೇ ಅವ್ರಿಗೆ. ಹಾಗಾದ್ರೆ ಮಾಡಿದ್ರೆ ಯಾಕೆ ಕೊಟ್ಟಿಲ್ಲ ಇಷ್ಟು ಜನ ಅಕ್ಪತ್ರರಿಗೆ? ಇವತ್ತು ಕಾರ್ಯಕ್ರಮ ನಡೆದಂತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಟ್ಟು 43 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. BJP ಟಾರ್ಗೆಟ್ ಎಷ್ಟು ಸರ್ ಈ ಚುನಾವಣೆಯಲ್ಲಿ? ಇಲ್ಲ, ನಾವು ಈ ಸರಿ ನಾವು 30 ಕ್ಷೇತ್ರ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. 30ಕ್ಕೂ ಹೆಚ್ಚು ಕ್ಷೇತ್ರ ಗೆಲ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರಿ. ಈಗಾಗಲೇ ಸ್ಟ್ರಾಟಜಿ ಮಾಡಿದ್ರಿ. ವಿಶೇಷವಾಗಿ ಬೊಮ್ಮಾಯಿ ಅವರು ಈ ಕ್ಷೇತ್ರದ ಒಂದು ರೆಸ್ಪಾನ್ಸಿಬಿಲಿಟಿನೂ ಕೂಡ ತಗೊಂಡಿದ್ದಾರೆ. ಈ ಭಾಗದಲ್ಲಿ ಹೆಚ್ಚು ಗೆಲ್ಸ್ಬೇಕು ಅಂತ ನಮ್ಮ ಸರ್ವೆಯಲ್ಲೂ ಈ ಸರಿ ಈ ಭಾಗದಲ್ಲಿ ಹೆಚ್ಚು ಸೀಟ್ ಬರುತ್ತೆ ಅಂತಾನೂ ಬಂದಿದೆ ನಮ್ಮ ಸರ್ವೆ. ಓಕೆ. ಸೊ 30+ ನಿಮ್ಮ ಟಾರ್ಗೆಟ್ ಕಲ್ಯಾಣ ಕರ್ನಾಟಕ 100%. ಧನ್ಯವಾದಗಳು ಸರ್, ಕಾರ್ಯಕ್ರಮದ ಕುರಿತಾಗಿ ಮಾತಾಡಿದ್ರಿ, ತಮ್ಮ ಯೋಜನೆ ಕುರಿತು ಮಾತಾಡಿದ್ರಿ, ಪ್ರತ್ಯಕ್ಷ ವರದಿಯನ್ನ ಕೊಟ್ರಿ. ಧನ್ಯವಾದಗಳು ಸರ್ ತಮಗೆ. Thank you very much. ವಿಸ್ತಾರ ನ್ಯೂಸ್, ನಿಖರ ಜನಪರ.